ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ನಾನು ಕಾರ್ನ ಯೂಸ್ ಮಾಡಿ ಪಡ್ಡು ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಪಡ್ಡು ನಿಮಗೆ ದೋಸೆ ಹಿಟ್ಟು ಇರುತ್ತಲ್ಲ, ದೋಸೆ ಹಿಟ್ಟಲ್ಲಿ ನಾವು ಮಾಡ್ಕೊಳ್ಳೋಂಥದ್ದು. ಸೊ ದೋಸೆ ಹಿಟ್ಟು ನೀವು ಉಳಿದಿದ್ರೆ ಅದರಲ್ಲಿ ಕೂಡ ಮಾಡ್ಕೋಬೋದು. ಯಾವಾಗಲೂ ನಿಮಗೆ ಬರೀ ದೋಸೆ ಇಡ್ಲಿ ಆ ರೀತಿ ತಿಂದು ಬೋರ್ ಆಗಿದ್ರೆ ಹೊಸದಾಗಿ ಈ ರೀತಿಯಾಗಿ ಕೂಡ ನೀವು ಟ್ರೈ ಮಾಡ್ಬೋದು. ಅಂದರೆ ಬೆಳಗಿನ ತಿಂಡಿಗೆ ಎಲ್ಲರೂ ಇಷ್ಟಪಡ್ತಾರೆ, ಮಕ್ಕಳು ಕೂಡ ಇಷ್ಟ ಆಗುತ್ತೆ. ಸೊ ಇದಕ್ಕೆ ಬೇಕಾಗಿರೋದು ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಅಷ್ಟೇ. ಸೊ ನಾನು ನಿಮಗೆ ರೆಸಿಪಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ, ಮತ್ತು ಇಂಗ್ರೀಡಿಯೆಂಟ್ಸ್ ಏನೇನು ತೊಗೊಂಡಿದ್ದೀನಿ ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ ನೋಡಿ. ಸೊ ಮೊದಲಿಗೆ ನಮಗೆ ಪಡ್ಡು ಮಾಡೋದಕ್ಕೆ ದೋಸೆ ಹಿಟ್ಟು ಬೇಕಾಗುತ್ತೆ. ಸೊ ದೋಸೆ ಹಿಟ್ಟನ್ನು ನಾವು ಇದು ನಿನ್ನೆ ರುಬ್ಬಿಟ್ಕೊಂಡಿರೋಂಥ ದೋಸೆ ಹಿಟ್ಟು, ಸೊ ಇದು ಆಲ್ರೆಡಿ ನಾನು ಎತ್ತಿಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಬಂದು ಒಂದೆರಡು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಹಸಿ ಮೆಣಸಿನ್ಕಾಯಿ. ಮತ್ತು ನಾನು ಒಂದು 2 ರಿಂದ 3 ಎಸಳು ಕರಿಬೇವಿನ ಸೊಪ್ಪನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ. ಸೊ ಇಲ್ಲಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಚ್ಚಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಒಂದು ಈರುಳ್ಳಿನ ನಾನು ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ಒಂದು ಸ್ವಲ್ಪ ಕಾರ್ನ್, ಯಾಕಂದರೆ ಇದು ಕಾರ್ನ್ ಪಡ್ಡು ಆಗಿರೋದ್ರಿಂದ ಸ್ವೀಟ್ ಕಾರ್ನ್ನ ನಾನು ಬೇಯಿಸಿಲ್ಲ, ಹಾಗೆ ತೊಗೊಂಡಿದ್ದೀನಿ. ಯಾಕಂದರೆ ನಾವು ಪಡ್ಡು ಮಾಡಬೇಕಾದ್ರೆ ಅದನ್ನು ಡೀಪಾಗಿ ಬೇಯಿಸೋದ್ರಿಂದ ಅದು ಬೇಗ ಬೆಂದೋಗುತ್ತೆ, ಸ್ವೀಟ್ ಕಾರ್ನ್ ತುಂಬ ಎಳೆದಾಗಿರುತ್ತೆ ಅದ್ರ ಸಲುವಾಗಿ. ಸೊ ಈ ಒಂದು ಪಡ್ಡು ಮಾತ್ರ ತುಂಬ ರುಚಿಯಾಗಿರುತ್ತೆ, ಟ್ರೈ ಮಾಡಿ ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆಗುತ್ತೆ. ಸೊ ಇದಕ್ಕೆ ಬೇಕಾಗಿರೋಂಥ ಮತ್ತು ಉಪ್ಪು ತೊಗೊಂಡಿದ್ದೀನಿ, ಸ್ವಲ್ಪ ಜೀರಿಗೆನ ಕೂಡ ಸೇರಿಸ್ಕೋಬೋದು. ನಾನು ಜೀರಿಗೆ ಅದನ್ನು ಮಿಕ್ಸ್ ಮಾಡಬೇಕಾದ್ರೆ ಹಾಕ್ಕೊಳ್ತೀನಿ. ಸೊ ತುಂಬ ಸಿಂಪಲ್ಲಾಗಿ ನಾವು ಮಾಡ್ಬೋದು. ಸೊ ಇದನ್ನು ಯಾವ ರೀತಿ ಮಿಕ್ಸ್ ಮಾಡ್ಕೋಬೇಕು ಅಂತ ನಾನು ತೋರಿಸ್ಕೊಡ್ತೀನಿ, ಒಂದು ನಿಮಿಷ ಇರಿ. ಸೊ ಇವಾಗ ದೋಸೆ ಹಿಟ್ಟಿಗೆ ನಾವು ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ಳೋಣ. ನೆಕ್ಸ್ಟು ಹಸಿ ಮೆಣಸಿನ್ಕಾಯಿ ನಾವು ತೊಗೊಂಡಿರೋದನ್ನು ಸೇರಿಸ್ಕೊಳ್ಳೋಣ. ಸೊ ನಿಮಗೆ ಖಾರ ಎಷ್ಟು ಬೇಕಾಗುತ್ತೋ ಅದ್ರ ತಕ್ಕಂಗೆ ನೀವು ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊಳ್ಳಿ, ಅಂದರೆ ಖಾರ ನೋಡಿಕೊಂಡು ಗ್ರೀನ್ ಚಿಲ್ಲೀಸ್ನ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾನು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಕೂಡ ಎಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನಾನು ಇಲ್ಲಿ ಸ್ವೀಟ್ ಕಾರ್ನ್ ಕೂಡ ಇದರಲ್ಲೇ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್, ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸ್ಕೊಡಿ. ಸೊ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ, ಯಾಕಂದರೆ ಸ್ವೀಟ್ ಕಾರ್ನ್ ಕೂಡ ತುಂಬ ಹೆಲ್ದಿ ಅಂತ ನಿಮಗೂ ಕೂಡ ಗೊತ್ತು. ಅದ್ರ ಸಲುವಾಗಿ ಮಕ್ಕಳಿಗೂ ಕೂಡ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಟಿಫನ್ ಬಾಕ್ಸ್ಗೆ ಕೂಡ ನೀವು ಮಾಡ್ಕೊಳ್ಬೋದು. ದಿಢೀರಾಗಿ ಬೇಗ ಒಂದೆರಡು ನಿಮಿಷದಲ್ಲಿ ಮಾಡುವಂಥ ರೆಸಿಪಿ ಇದು. ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ, ಎಷ್ಟು ರುಚಿಗೆ ಬೇಕಾಗಿರುವಂಥ ಉಪ್ಪನ್ನು ಸೇರಿಸ್ಕೊಂಡ್ರೆ ಸಾಕು. ಸೊ ಈಗ ಇದನ್ನು ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಣ. ಈಗ ಪಡ್ಡು ಮಾಡುವಂಥ ನಾನು ಇದನ್ನು ಇಟ್ಕೊಂಡು ಹೀಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನಾವು ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ, ಈ ಮಿಕ್ಸರ್ನ ತೆಗೆದ್ಬಿಟ್ಟು ಸ್ವಲ್ಪ ಸ್ವಲ್ಪ ಅದರಲ್ಲಿ ಹಾಕ್ಕೊಳ್ಳೋಣ. ಈ ರೀತಿಯಾಗಿ ನಾವು ಅದರಲ್ಲಿ ಹಾಕ್ಕೊಳ್ಬೇಕು. ತುಂಬಾ ಚೆನ್ನಾಗಿರ್ತದೆ ಫ್ರೆಂಡ್ಸ್, ಟ್ರೈ ಮಾಡಿ. ಅದೇ ರೀತಿಯಾಗಿ ಇದು ದಿಢೀರಾಗಿ ಒಂದು 5 ನಿಮಿಷದಲ್ಲಿ ಆಗ್ಬಿಡುತ್ತೆ. ಸೊ ತುಂಬ ಹೊತ್ತೇನು ತೊಗೊಳೋದಿಲ್ಲ, ಸಮಯನೂ ತೊಗೊಳಲ್ಲ. ಸೊ ಇದು ಆದಷ್ಟು ಲೋ ಫ್ಲೇಮಲ್ಲಿ ಸ್ವಲ್ಪ ಬೇಯಿಸ್ಕೊಳ್ಳಿ, ಯಾಕಂದರೆ ನಾವು ಸ್ವೀಟ್ ಕಾರ್ನನ್ನು ಯೂಸ್ ಮಾಡಿರೋದ್ರಿಂದ ಇದು ಸ್ವಲ್ಪ ಚೆನ್ನಾಗಿ ಕಾರ್ನ್ ಅನ್ನೋದು ಬೇಯುತ್ತೆ ಅದರ ಸಲುವಾಗಿ. ಸೊ ಇವಾಗ ನೋಡಿ, ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈಗ ಇದು ಪಡ್ಡು ಆದರೆ ರೆಡಿಯಾಗಿದೆ. ಇದನ್ನು ಬಂದುಬಿಟ್ಟು ನಾವು ಕೋಕೋನಟ್ ಚಟ್ನಿ ಜೊತೆಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಕೂಡ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.